ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಒಂದು ಶೇರ್ ಮಾಡಿ. ಫ್ರೆಂಡ್, ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ 2,000 ರೂಪಾಯಿ ಜಮಾ ಆಯ್ತಾ ಇದೆ. ಫ್ರೆಂಡ್, ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಎರಡನೇ ಕಂತಿನ ಹಣ ಬಿಡುಗಡೆಗೊಂಡಿದೆ. ಫ್ರೆಂಡ್, ಸುಮಾರು ಜಿಲ್ಲೆಗಳಲ್ಲಿ ಇದು ಹಣ ಬಿಡುಗಡೆ ಆಗಿದೆ. ನಾನು ಮೊನ್ನೆ ತಾನೇ ಹೇಳಿದೆ, 16ನೇ ತಾರೀಕಿಂದ ಹಣ ಬಿಡುಗಡೆ ಆಗುತ್ತೆ. 14ನೇ ತಾರೀಕು ಮೇಲೆ ಹಣ ಬಿಡುಗಡೆ ಆಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಅದು ಅದೇ ಥರನೇ ಈಗ ಹಣ ಜಮಾ ಆಗ್ತಾ ಇದೆ. ಫ್ರೆಂಡ್, ಈಗ ಹಾಗೆ 2ನೇ ಕಂತಿನ ಹಣ ಬಾಗಲಕೋಟೆ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಉತ್ತರ ಕರ್ನಾಟಕ ಜಿಲ್ಲೆ ಕೆಲವು ಜಿಲ್ಲೆಗಳಲ್ಲಿ ಮಹಿಳೆ ಖಾತೆಗೆ 2,000 ರೂಪಾಯಿ ಹಣ ಜಮಾ ಆಗಿದೆ. ಸರ್ಕಾರ ಸದ್ಯದಲ್ಲಿ ಆಗ್ತೀನಿ ಅಂತ ಹೇಳಿತ್ತು. ಫ್ರೆಂಡ್, ಅದೇ ಥರ ಸರ್ಕಾರ ಈಗ ಲಕ್ಷ್ಮಿ ಹೆಬ್ಬಾಳ್ಕ ಅವರೇ ಸಹ ಏನು ಹೇಳಿದರೋ ಅದರಂತೆ ಇಲ್ಲಿ ಸರ್ಕಾರ 2,000 ರೂಪಾಯಿ ಜಮೆ ಆಗಿದೆ 2ನೇ ಕಂತಿನ ಹಣ. ಹಾಗೆ ಮೊದಲ ಕಂತಿನ ಹಣ ಬರ್ತಿಲ್ದರೂ ಏನು ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ. ಅವರು ಸಹ ನಿಮ್ಮ ಆಧಾರ್ ಕಾರ್ಡ್ ಸಮಸ್ಯೆ ಆಗಿರ್ಬೋದು, ಹೆಸರು ಮಿಸ್ ಮ್ಯಾಚ್ ಮಾಡ್ಕೊಂಡಿರ್ಬೋದು, ಅವರು ಸಹ ನೀವೇನಾರ ಸರಿಪಡಿಸ್ಕೊಂಡ್ರೆ 1ನೇ ಕಂತು ಪ್ಲಸ್ 2ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಕ್ಲಿಯರಾಗಿ ತಿಳಿಸ್ತಾ ಬಂದಿದ್ದಾರೆ. ಫ್ರೆಂಡ್, ಹಾಗೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2ನೇ ಕಂತಿನ ಹಣ ಬರೆದಿಲ್ದರು, ಅವರು ಸಹ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಬ್ಯಾಂಕ್ನವರು ಒಂದು ದಿನಕ್ಕೆ ಇಷ್ಟು ಲಿಮಿಟೇಷನ್ ಅಂತ ಇರುತ್ತೆ, ಆ ಲಿಮಿಟೇಷನ್ ಪ್ರಕಾರ ಹಾಕೊಂಡು ಹಣ ಬರ್ತಾಯಿದ್ದಾರೆ. ಅದು ನಿಮಗೆ ಗೊತ್ತಿರುತ್ತೆ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹಣ ಬರ್ತಾಯಿರುತ್ತೆ ಅನ್ನೋದು ನಿಮಗೆ ಆಲ್ಮೋಸ್ಟ್ ಗೊತ್ತಿರೋ. ಅದೇ ಥರನೂ ಸಹ ಇದು ಎಲ್ಲ ಖಾತೆಗೂ ಹಂತ ಹಂತವಾಗಿ ಬರುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಬಿಡುಗಡೆ ಸದ್ಯದಲ್ಲಿ 2ನೇ ಕಂತಿನ ಹಣ ಬಿಡುಗಡೆ ಬರ್ತಾಯಿದೆ. ಫ್ರೆಂಡ್, ಎಲ್ಲ ಜಿಲ್ಲೆಯಲ್ಲೂ ಸಹ ಹಾಕೊಂಡು ಬರ್ತಾಯಿದ್ದಾರೆ. ಅದು ಬ್ಯಾಂಕ್ನವರು ಏನೇನೋ ಪ್ರೊಸೆಸ್ ತಗೊಂಡು ಅವರು ಇಷ್ಟು ದಿನಕ್ಕೆ ಇಷ್ಟು ಲಿಮಿಟೇಷನಲ್ಲಿ ಹಾಕ್ತಾಯಿದ್ದಾರೆ. ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ. ಫ್ರೆಂಡ್, ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ 2ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಹಂತ ಹಂತವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಗೃಹಲಕ್ಷ್ಮಿಯವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 2ನೇ ಕಂತಿನ ಹಣ ಬಿಡುಗಡೆಗೊಂಡಿದೆ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ. ಫ್ರೆಂಡ್.